ಬೈಕ್ ಜೊತೆ ಎಮ್ಮೆ ಓಟ ಧಾರವಾಡದಲ್ಲಿ ಗಮನ ಸೆಳೆದ ಕ್ರೀಡಾಕೂಟ. ಪ್ರಿಯ ವೀಕ್ಷಕರೇ, ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಪ್ರಸಾದ್. ಧಾರವಾಡದ ಗೌಳಿ ಸಮುದಾಯದ ಪ್ರತಿ ವರ್ಷ ವಿಶಿಷ್ಟವಾಗಿ ಎಮ್ಮೆ ಓಡಿಸುವ ಸ್ಪರ್ಧೆ ಹಮ್ಮಿಕೊಳ್ಳುತ್ತಾ ಬಂದಿದೆ. ಈ ವರ್ಷ ಕೂಡ ಧಾರವಾಡದ ಹನುಮಂತ ನಗರದಲ್ಲಿ ಬೈಕ್ ಜೊತೆ ಎಮ್ಮೆ ಓಡಿಸುವ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿತ್ತು. ಈ ಸ್ಪರ್ಧೆಗೆ ಕಾಂಗ್ರೆಸ್ ಮುಖಂಡ ನಾಗರಾಜ್ ಗೌರಿ ಚಾಲನೆ ನೀಡಿದರು. ಬೈಕ್ಗೆ ಎಮ್ಮೆಯನ್ನು ಬೆನ್ನಟ್ಟಿಸಿಕೊಂಡು ಹೋಗಿ ಎಲ್ಲಿಯವರೆಗೂ ಎಮ್ಮೆ ಓಡುತ್ತಿದೆಯೋ ಅಲ್ಲಿಯವರೆಗೂ ಅದನ್ನು ಓಡಿಸುವ ಮೂಲಕ ಎಮ್ಮೆಯ ಸಾಮರ್ಥ್ಯ ಗುರುತಿಸಲಾಗುತ್ತದೆ. ಧಾರವಾಡದ ಗೌಳಿ ಸಮುದಾಯದ ಜನ ಪ್ರತಿ ವರ್ಷ ಈ ರೀತಿಯ ಸ್ಪರ್ಧೆ ಆಯೋಜಿಸುತ್ತಾ ಬಂದಿದ್ದು ಈ ವರ್ಷ ಕೂಡ ಸ್ಪರ್ಧೆ ಆಯೋಜನೆ ಮಾಡಿದ್ದರು. ಈ ಸ್ಪರ್ಧೆಗೆ ಚಾಲನೆ ನೀಡಿದ ಕಾಂಗ್ರೆಸ್ ಮುಖಂಡ ನಾಗರಾಜ್ ಗೌರಿ, ಗೌಳಿ ಸಮುದಾಯದ ಜನ ಪ್ರತಿ ವರ್ಷ ಮನರಂಜನೆ ಸ್ಪರ್ಧೆಯಾಗಿ ಈ ಎಮ್ಮೆ ಓಡಿಸುವ ಸ್ಪರ್ಧೆ ಆಯೋಜನೆ ಮಾಡುತ್ತಾ ಬಂದಿದ್ದಾರೆ. ಗೌಳಿ ಸಮುದಾಯದ ಜನರಿಗೆ ಸಮುದಾಯ ಭವನ ಹಾಗೂ ಆಶ್ರಯ ಮನೆಗಳನ್ನು ನಿರ್ಮಿಸುವ ಸಲುವಾಗಿ ಸರ್ಕಾರದ ಹಂತದಲ್ಲಿ ಪ್ರಯತ್ನಿಸಲಾಗುವುದು ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಗೌಳಿ ಸಮುದಾಯದ ಬುರಾನ್ ಗೌಳಿ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಪ್ರತಿ ವರ್ಷ ಇದೇನು ಸಾಂಪ್ರದಾಯಿಕ ಕ್ರೀಡೆಯನ್ನು ತಾವೇ ಉಳಿಸಿಕೊಂಡು ಪ್ರತಿ ವರ್ಷಕ್ಕಿಂತ ವರ್ಷ ಹೆಚ್ಚಿನ ಪ್ರಮಾಣದಲ್ಲಿ ತಾವೇ ಮಾಡ್ತಾ ಇದ್ದಾರೆ. ಅಂತ ಎಲ್ಲ ಯುವಕರೇನಿದ್ದಾರೆ, ಆ ಯುವಕರಿಗೆ ಆ ಕೃಷ್ಣ ಪರಮಾತ್ಮ ಇನ್ನೂ ಹೆಚ್ಚು ಹೆಚ್ಚು ಶಕ್ತಿಯಾಗಿ ಕೊಡಲಿ. ಯಾವತ್ತೂ ನಾವು ಕೂಡ ಈ ಸಂಘದ ಜೊತೆಗೆ ಏನು ಈ ಗೌರವ ಸಮಾಜವನ್ನು ಪ್ರತಿ ವರ್ಷ ಕೂಡ ಆಚರಣೆ ಮಾಡ್ತೀವಿ. ಎಲ್ಲರಿಗೂ ತಾವು ನಾನು ನಿಮ್ಮ ಜೊತೆ ಪ್ರೋತ್ಸಾಹಿಸುತ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ತಾನೆ ನಮ್ಮ ಹಿರಿಯರಾದಂತಹ ಬುರಾನ್ ಗೌರವ ಸಾಹೇಬರು, ಬುರಾನ್ ಗೌರವ ಸಾಹೇಬರು ಒಂದು ವಿಶೇಷ ಘೋಷಣೆ ಮಾಡ್ಲಿಕ್ಕೆ ನನ್ನ ಕಡೆಯಿಂದ ಹೇಳಿದ್ರು. ಏನು ಇಪ್ಪತ್ತನೇ ತಂದೆ ಗುಡ್ಡ ಕಾಣ್ತಾ ಇದೆ ಅಲ್ಲಿ ಅವರು ಮತ್ತೆ ಜಮೀನು ಮತ್ತೆ ಅಲ್ಲಿ ಪ್ಲಾಟ್ಗಳನ್ನು ಕೂಡ ಮಾಡಿದಾರೆ. ಆ ಪ್ಲಾಟ್ ನಲ್ಲಿ ತಮ್ಮ ಗೌರಿ ಸಮಾಜದವರಿಗೆ ಗೌರಿ ಸಮಾಜದವ್ರಿಗೆ ಅಷ್ಟೇ ಅವ್ರ ಸಲುವಾಗಿ ಒಂದು ಗೌರಿ ಮನೆಯನ್ನು ಮಾಡಲಿಕ್ಕೆ ಜಾಗವನ್ನು ಗೌರಿ ಸಮಾಜ ಕೊಡ್ತಾ ಇದ್ದಾರೆ. ಅದೇ ರೀತಿ ತಮ್ಮ ಎಲ್ಲ ಅದನ್ನು ಇಂಥ ಆಕ್ಟಿವಿಟೀಸ್ ಮಾಡ್ತಾರೆ. ಇದ ಆಕ್ಟಿವಿಟೀಸ್ ಸಲುವಾಗಿ ತಮ್ಗೆ ಅಲ್ಲೆಲ್ಲ ಆಫೀಸ್ ತರ ಮಾಡ್ಕೊಳ್ಳಿಕ್ಕೆ ಒಂದು ಸರದಾವನ್ನು ಕಟ್ಟಲಿಕ್ಕೂ ಕೂಡ ಒಂದು ಜಾಗ ಕೊಡ್ತಾ ಇದ್ದಾರೆ. ಮತ್ತು ಇದೇನು ಪಕ್ಕದ ಜಮೀನೇನಿದೆ ಆ ಜಮೀನನ್ನು ಸರ್ಕಾರ ತಗೊಂಡು ಒಂದು ದೇವಾಲಯದ ಸ್ಕೀಮ್ನಾಗ ತಮ್ಗೆಲ್ಲ ಗೌರವ ಸಮಾಜದವರಿಗೆ ಮನೆಯನ್ನು ಯಾರು ಅತಿ ಬಡವರಿದ್ದೀರಿ, ಯಾರು ತಂದಿರಿದ್ದೀರಿ, ಯಾರು ಕಲ್ಸಿಕೊಂಡಿದ್ದೀರಿ ಅಂತ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಕಡೆಯಿಂದ ಗ್ರಾಹಕರಿಗೆ ಸುವರ್ಣ ಅವಕಾಶ. ಗ್ರಾಹಕರೇ, ನಿಮ್ಮಲ್ಲಿ ಇರುವಂತಹ ದ್ವಿಚಕ್ರ ವಾಹನ ಬೈಕ್ ಸ್ಕೂಟಿ ಹಾಗೂ ನಾಲ್ಕು ಚಕ್ರದ ವಾಹನ ಕಾರುಗಳನ್ನ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಪಾರ್ಕಿಂಗ್ ಸ್ಥಳದಲ್ಲಿ ಪಾರ್ಕಿಂಗ್ ಮಾಡಿ ನೀವೇ ಖುದ್ದಾಗಿ ನಿಮ್ಮ ವಾಹನವನ್ನ ಮಾರಾಟ ಮಾಡಬಹುದು. ನಿಮ್ಮ ವಾಹನದ ಖರ್ಚು ವೆಚ್ಚ ಬಾಡಿಗೆಯನ್ನ ವಾಹನ ಮಾರಾಟವಾದ ನಂತರ ನಿಮ್ಮಿಂದ ಕಮಿಷನ್ ಅನ್ನ ಪಡೆಯಲಾಗುವುದು. ಈಗಲೇ ತಡಬೇಕೆ, ನಿಮ್ಮ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ.